ಲಕ್ಷ್ಮಣ ಸವದಿ ಅವರ ಒಂದು ವಿಚಾರವಾಗಿ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕಾರಣ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಗೆ ಗರ್ ವಾಪಸಿ ಆಗಿದ್ದಾರೆ. ಲಕ್ಷ್ಮಣ ಸವದಿ ಅವರ ಕಥೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಈ ಗುಸುಗುಸು ಪಿಸುಪುಸು ಎಲ್ಲವೂ ಶುರುವಾಗಿದೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಗೆ ಶೆಟ್ಟರ್ ಗರ್ ವಾಪಸಿ ಆದ್ರು. ಇದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ನಾಯಕರು ಆಕ್ಟಿವ್ ಆಗಿದ್ದಾರೆ. ಇನ್ಯಾರಾದ್ರೂ ಹೋಗಬಹುದೇನೋ, ಯಾರನ್ನಾದ್ರೂ ಪ್ರಯತ್ನಿಸಿರಬಹುದು, ಸಂಪರ್ಕ ಮಾಡಿರಬಹುದು ಬಿಜೆಪಿ ಸೆಳೆಯುವಂತಹ ನಿಟ್ಟಿನಲ್ಲಿ ಅಂತ. ಈಗ ಮೊದಲನೇದಾಗಿ ಸವದಿ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡೋ ಮೂಲಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಸದಾಶಿವನಗರದ ಸಮೀಪದ ಖಾಸಗಿ ಗೆಸ್ಟ್ ಹೌಸ್ನಲ್ಲಿ ಇಬ್ಬರ ಭೇಟಿಯಾಗಿರುವಂತಹ ಫೋಟೋ ಒಂದು ಹೊರಕ್ಕೆ ಬಂದಿದೆ. ಶೆಟ್ಟರ್ ಬೆಳವಣಿಗೆ ನಂತರ ಮಾತುಕತೆ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸವದಿ ಕಾಂಗ್ರೆಸ್ ಬಿಡುವ ವದಂತಿ ನಡುವೆಯೇ ಈ ಮಾತುಕತೆ ಆಗಿರುವುದು ಬಹಳಷ್ಟು ಗಮನ ಸೆಳಿತಾ ಇದೆ. ಶೆಟ್ಟರ್ ಅವರು ಹೀಗೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ಪಡೆಯಾಗಬಹುದು ಅನ್ನುವಂತಹ ಅಂದಾಜು ಕೂಡ ಕಾಂಗ್ರೆಸ್ ನಾಯಕರು ಮಾಡಿರಲಿಲ್ಲ. ಅಂತಹದ್ದೊಂದು ಶಾಕ್ ಅನ್ನ ಕೊಟ್ಟರು ಶೆಟ್ಟರ್ ಅವರು ಇವತ್ತು ಬಿಜೆಪಿ ಸೇರ್ಪಡೆಯಾಗುವ ಮೂಲಕವಾಗಿ. ಈಗ ಹಲವು ಬಿಜೆಪಿ ನಾಯಕರು ಸವದಿ ಅವರು ಕೂಡ ಸದ್ಯದಲ್ಲೇ ಬಿಜೆಪಿಗೆ ಬರ್ತಾರೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇರೋ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು ಇಬ್ಬರು, ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಇಬ್ಬರು ಮಾತುಕತೆಯನ್ನು ನಡೆಸಿರುವಂತಹ ಒಂದು ಫೋಟೋ ಹೊರಗೆ ಬಂದಿದೆ. ಖಾಸಗಿ ರೆಸಾರ್ಟ್ನಲ್ಲಿ ಇಬ್ಬರು ಕೂಡ ಗೆಸ್ಟ್ ಹೌಸ್ನಲ್ಲಿ ಭೇಟಿಯಾಗಿದ್ದಾರೆ. ನಿಮ್ಮ ನಿಲುವೇನು? ನೀವು ಕೂಡ ಹೋಗ್ತೀರಾ? ನಿಮ್ಮನ್ನೇನಾದರೂ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದಾರಾ? ಇಲ್ಲೇ ಇರಿ, ನಿಮಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಎಲ್ಲ ರೀತಿಯಾದಂತಹ ಸ್ಥಾನಮಾನಗಳು ಸಿಗುತ್ತೆ. ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರವನ್ನು ಶೆಟ್ಟರ್ ರೀತಿಯಲ್ಲಿ ತೆಗೆದುಕೊಳ್ಳಬೇಡಿ ಅನ್ನುವಂತಹ ಕಿವಿ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತೆ ಕಾಣಿಸ್ತಾ ಇದೆ.